ನಮಸ್ಕಾರ ಸ್ನೇಹಿತರೆ ಡಿಜಿಟ್ ಕನ್ನಡಕ್ಕೆ ಸ್ವಾಗತ ಇದು ಶೋಮಿ ಕಡೆಯ ಹೊಸ ಶೋಮಿ ಮೀ ಮಿಕ್ಸ್ ಟು ಎಸ್ ಬಹುತೇಕ ಫೋನ್ಗಳು ಈ ದಿನಗಳಲ್ಲಿ ಐಫೋನ್ ಹತ್ತರಂತೆಯೇ ಮೂಡಿಬರುತ್ತಿವೆ ಈ ಹೊಸ ಶೋಮಿ ಮಿ ಮಿಕ್ಸ್ ಟು ಎಸ್ ಅನ್ನು ಒಟ್ಟಾರೆಯಾಗಿ ಪ್ರತಿ ಕೋನದಿಂದ ಕೋನದವರೆಗೆ ಸೆರಾಮಿಕ್ ಅಲ್ಯೂಮಿನಿಯಂ ಫ್ರೇಮ್ ಡಿಸ್ಪ್ಲೇ ಜೊತೆಯಲ್ಲಿ ತಯಾರಿಸಲ್ಪಟ್ಟಿದೆ ಇದನ್ನು ಕೈಯಲ್ಲಿಡಿದರೆ ಒಂದು ಡೀಸೆಂಟ್ ಲುಕ್ ನಿಮಗೆ ನೀಡುತ್ತೆ ಶೋಮಿಯ ಮೀಮಿಕ್ಸ್ ಟು ಎಸ್ ಅನ್ನು ರೂಢಿಯಲ್ಲಿರುವಂತಹ ರೂಪದ ಅಂಶವನ್ನು ತನ್ನ ಪೂರ್ವವರ್ತಿಗಿಂತ ಉಳಿಸಿಕೊಂಡಿದೆ ಇದರ ಹಾರ್ಡ್ವೇರ್ ಮೇಲೆ ಹೆಚ್ಚಿನ ಸ್ಕೋರ್ಗಳನ್ನು ಹೊಂದಿರುವಂತಹ ಸೂಕ್ಷ್ಮ ವ್ಯತ್ಯಾಸಗಳೊಂದಿಗೆ ಈ ಫೋನ್ ಮುಂಭಾಗದಲ್ಲಿ ಯಾವುದೇ ಹೊಸ ಬದಲಾವಣೆಯನ್ನು ತಂದಿಲ್ಲ ಶೋಮಿ ಮಿಮಿಕ್ಸ್ ಟು ಎಸ್ ಫೈವ್ ಪಾಯಿಂಟ್ ನೈನ್ ನೈನ್ ಇಂಚಿನ ಐ ಪಿ ಎಸ್ ಎಲ್ ಸಿ ಡಿ ಡಿಸ್ಪ್ಲೇಯನ್ನು ಸಂಪೂರ್ಣವಾದಂತಹ ಎಚ್ ಡಿ ಪ್ಲಸ್ ರೆಸೊಲ್ಯೂಷನ್ನೊಂದಿಗೆ ಬರುತ್ತದೆ ಅಲ್ಲದೆ ಇದು ನಿಜವಾದಂತಹ ಫೋನ್ ಫೋನೇನಲ್ಲ ಅದರ ಕೋನಗಳಲ್ಲಿನ ಇನ್ನೂ ಕಪ್ಪು ಕಾಣ ಕಪ್ಪು ಆಗಿ ಕಾಣುವಂತಹ ಒಂದು ಸ್ಪೇಸ್ ಇನ್ನೂ ಹೊಂದ್ಕೊಂಡಿದೆ ಅದಲ್ಲದೆ ಸ್ನೇಹಿತರೆ ಮೀ ಮಿಕ್ಸ್ ಟು ಎಸ್ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ ಎಂಟುನೂರ ನಲವತ್ತೈದು ಚಿಪ್ನೆಟ್ನೊಂದಿಗೆ ಎಂಟು ಜಿ ಬಿಯ ರ್ಯಾಮ್ ಮತ್ತು ಇನ್ನೂರ ಐವತ್ತಾರು ಜಿ ಬಿಯ ಸ್ಟೋರೇಜ್ ಸಾಮರ್ಥ್ಯದೊಂದಿಗೆ ಬರುತ್ತದೆ ಇದು ಅತ್ಯಂತ ಶಕ್ತಿಶಾಲಿಯಾದಂತಹ ಫ್ಲ್ಯಾಗ್ಶಿಪ್ ಫೋನ್ ಅಂತ ಹೇಳ್ಬೋದು ಇದರ ಕೆಳಗಿರುವಂತಹ ಪ್ರಭಾವಶಾಲಿಯಾದಂತಹ ಯಂತ್ರಾಂಶ ಅಂದರೆ ಇದರ ಒಂದು ಹಾರ್ಡ್ವೇರ್ ಏನಿದೆ ಇತ್ತೀಚಿನ ಎಮ್ ಐ ಯು ಐ ನೈನ್ ಪಾಯಿಂಟ್ ಫೈವ್ನೊಂದಿಗೆ ಸಂಯೋಜಿಸಲಾಗಿದೆ ಅದಲ್ಲದೆ ಸ್ನೇಹಿತರೆ ಇದರ ಹಳೆಯ ಶೋಮಿ ಫೋನ್ಗಳಿಗಿಂತ ಭಿನ್ನವಾಗಿ ಈ ಮಿ ಮಿಕ್ಸ್ ಟೂ ನಲ್ಲಿನ ಮಿ ಐ ಯು ಐ ನೈನ್ ಪಾಯಿಂಟ್ ಫೈವ್ ಹಂಡ್ರೆಡ್ ಏಯ್ಟ್ ಪಾಯಿಂಟ್ ಓ ಓರಿಯೋವನ್ನು ಆಧರಿಸಿ ಇದು ಕೆಲಸ ಮಾಡಿಸುತ್ತದೆ ಅದಲ್ಲದೆ ಸ್ನೇಹಿತರೆ ಶೋಮಿಯಾ ಸ್ಟ್ಯಾಂಡರ್ಡ್ ಹನ್ನೆರಡು ಮೆಗಾಫಿಕ್ಸಲ್ ವಿಶಾಲ ಕೋನ ಮತ್ತು ಮತ್ತೊಂದು ಹನ್ನೆರಡು ಮೆಗಾಫಿಕ್ಸಲ್ ಟೆಲಿಫೋಟೋ ಲೆನ್ಸ್ಗಾಗಿ ಇದರಲ್ಲಿ ನೀಡಲಾಗಿದೆ ಇದರ ಒಂದು ಕ್ಯಾಮರಾದೆ ಅಭಿನಂದ ಹೇಳಬೇಕಂದ್ರೆ ಇದನ್ನು ಕುರಿತು ನಿಮ್ಮ ಬ ಇದರ ಬಗ್ಗೆ ನಿಮ್ಮ ಒಂದು ಕಮೆಂಟ್ ಆಗಿರ್ಬೋದು ಮಾಡಲು ಇದು ತುಂಬ ಮುಂಚೆಯಾಗಿ ಎದ್ದು ಕಾಣಿದೆ ಅದಲ್ಲದೆ ಸ್ನೇಹಿತರೆ ಇದರ ಸಂಪೂರ್ಣವಾದಂತಹ ಪರೀಕ್ಷೆಗಾಗಿ ನೀವು ನಮ್ಮ ವಿಮರ್ಶೆಗಾಗಿ ಕಾಯಬೇಕಿದೆ ಇದಲ್ಲದೆ ಸ್ನೇಹಿತರೆ ಇದರ ಮುಂಭಾಗದಲ್ಲಿ ಫೈವ್ ಮೆಗಾಫಿಕ್ಸೆಲ್ ಶೂಟರನ್ನು ಫೋನಿನ ಕೆಳಭಾಗದಲ್ಲಿ ಪಡೆಯುತ್ತೀರಿ ಒಟ್ಟಾರೆಯಾಗಿ ಮಿ ಮಿಕ್ಸ್ ಟು ಎಸ್ ಖಂಡಿತವಾಗಿ ತನ್ನ ಹಳೆಯ ಐಷಾರಾಮಿ ಉತ್ಪನ್ನದಂತೆ ಭಾಸವಾಗುತ್ತದೆ ಅದಲ್ಲದೆ ಸ್ನೇಹಿತರೆ ಆದರೆ ಈ ಒಂದು ಸಮಯದಲ್ಲಿ ಸದ್ಯಕ್ಕೆ ಈ ಫೋನ್ ಕೆಲವು ಗಂಭೀರವಾದಂಥ ಫೈರ್ ವಾರ್ ಮತ್ತು ಉತ್ತಮವಾದಂಥ ಕ್ಯಾಮ್ರಾಗಳನ್ನು ಪ್ಯಾಕ್ ಮಾಡುತ್ತದೆ ಸ್ನೇಹಿತರೆ ಈ ಒಂದು ಇದೇ ರೀತಿಯ ವಿಡಿಯೋಗಳನ್ನು ನೀವು ಡಿಜಿಟ್ ಕನ್ನಡ ಪೇಜಲ್ಲಿ ಪಡೆಯುವುದಕ್ಕಾಗಿ ಡಿಜಿಟ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ